ನ್ಯೂಸ್ ಫಸ್ಟ್ ನಾನು ಜಾಹ್ನವಿ ಕಾರ್ತಿಕ್ ಮೊದಲಿಗೆ ಹೆಡ್ಲೈನ್ ಕಪಿಲಾ ನದಿಯಲ್ಲಿ ಈಜಲು ಹೋಗಿ ನಾಪತ್ತೆಯಾದ ಯುವಕ ನದಿಗೆ ಹಾರಿ ಹುಚ್ಚಾಟವಾಡುತ್ತಾ ಇದ್ದ ಮೂವರ ಪೈಕಿ ಅಹಮದ್ ಕರೀಂ ನಾಪತ್ತೆ ಇದು ಆಕಸ್ಮಿಕ ಘಟನೆಯಲ್ಲ ಕೊಲೆ ಎಂದು ಯುವಕನ ತಂದೆಯ ಆರೋಪ ಧಾರವಾಡದಲ್ಲಿ ನಿರಂತರ ಮಳೆಗೆ ತುಂಬಿ ಹರಿತಾರೋ ಬೇಡ್ತಿ ಹಳ್ಳ ಅಂಬ್ಲಿಕೊಪ್ಪ ದೊಂಬರಕೊಪ್ಪ ಸೇತುವೆ ಸಂಪೂರ್ಣ ಮುಳುಗಡೆ ಎರಡು ಗ್ರಾಮಗಳ ರಸ್ತೆ ಸಂಪರ್ಕ ಬಂದ್ ತೆಲಂಗಾಣದಲ್ಲಿ ಉಕ್ಕಿ ಹರಿತಾರೋ ಗೋದಾವರಿ ಹಲವೆಡೆ ನೆರೆ ಭೀತಿ ಆಂಬ್ಯುಲೆನ್ಸ್ ನೀರಲ್ಲಿ ಸಿಲುಕಿ ಗರ್ಭಿಣಿ ನರಳಾಟ ಮುಳುಗಿದ ಮಕ್ಕಳ ಆಸ್ಪತ್ರೆ ಸೇತುವೆ ದಾಟಲು ಹೋಗಿ ಉರುಳಿ ಬಿದ್ದ ಕಾರು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಪಾರದರ್ಶಕ ತನಿಖೆಗೆ ಆಗ್ರಹಿಸಿ ರಾಜ್ಯಪಾಲರ ಮೊರೆ ಹೋದ ಸಂತೋಷ್ ಪಾಟೀಲ್ ಈಶ್ವರಪ್ಪ ಪ್ರಭಾವ ಬೀರ್ತಾರೋ ಬಗ್ಗೆ ಅನುಮಾನ ಪಿಎಸ್ಐ ಹಗರಣದ ತನಿಖೆ ಇನ್ನಷ್ಟು ಚುರುಕು ಅಮೃತ್ ಪಾಲ್ ಮಾಹಿತಿ ಆಧರಿಸಿ ಹಲವರ ವಿಚಾರಣೆ ಅಮೃತ್ ಡೈರಿಯಲ್ಲಿರುವ ಹೆಸರಿನವರಿಗೂ ತನಿಖೆಯ ಭೀತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ